ಈ ಗೋವಿನಿಂದ ಪಂಚಭೂತಗಳು ಅಂತ ಏನು ಹೇಳ್ತಾ ಇದ್ದೀನಿ, ಸಕಲ ಚರಾಚರ ಸೃಷ್ಟಿಯ ಬದಲಾವಣೆಗೂ ಈ ಪಂಚಭೂತಗಳು ಬೇಕು. ಗೋವಿನಿಂದ ಬರುವಂಥದ್ದು, ಗೋವಿನಿಂದ ಬರುವಂಥದ್ದು ಅಂದರೆ ಅದು ಕೊಂದ ಮೇಲೆ ಬರುವಂಥದ್ದಲ್ಲ, ಅದು ಬದುಕಿದ್ದಾಗ ನಮ್ಗೆ ಕೊಡುವಂಥದ್ದನ್ನು ಪಂಚಭೂತಗಳು ಅಂತ ನಾವು ಹೇಳ್ತೀವಿ. ಅದು ಅದನ್ನು ಕೊಂದಾಗ ಅದರಿಂದ ಯಾವುದೇ ಪಂಚಭೂತಗಳು ಉತ್ಪಾದನೆ ಆಗಲ್ಲ, ಕೆಟ್ಟ ಶಕ್ತಿ ನೆಗೆಟಿವ್ ಎನರ್ಜಿ ಅದನ್ನು ಕೊಂದಾಗ ಉತ್ಪಾದನೆ ಆಗುತ್ತೆ. ಓಕೆ, ಭೂಕಂಪಗಳೆಲ್ಲವೂ ಆಗುವಂಥದ್ದು ಇದೇ ಕಾರಣದಿಂದ. ಗೋವಿನ ಆಕ್ರಾಂತವನ್ನು ಭೂಮಿ ತಾಯಿ ಯಾವತ್ತಿಗೂ ಸಹಿಸಲ್ಲ, ಗೋವಂಶದ ಆಕ್ರಾಂತವನ್ನು ಯಾವತ್ತಿಗೂ ಸಹಿಸಲ್ಲ. ಆದ ಕಾರಣದಿಂದ ಗೋವು ಬದುಕಿದ್ದಾಗ ನಮ್ಗೇನು ಕೊಡ್ತಾಳೆ ಪಂಚಭೂತಗಳು, ಇದು ನಮ್ಮ ಬದುಕಿಗೆ ನಮ್ಮ ಪ್ರಕೃತಿಗೆ ಅತ್ಯಂತ ಅವಶ್ಯಕತೆ ಇದೆ. ಹಾಗೆ ಇವತ್ತು ಮನುಷ್ಯ ಕಂಡುಕೊಂಡಿರುವಂಥದ್ದು ಹಲವಾರು ರೋಗಗಳಿದೆ. ಮೂಲ ಆಯುರ್ವೇದದಲ್ಲಿ ಕೊಟ್ಟಿದ್ದಾರೆ ಕೆಲವು, ಪಿತ್ತದಿಂದ 40 ಕಾಯಿಲೆಗಳು, ವಾತದಿಂದ 82 ಕಾಯಿಲೆಗಳು, ಕಫದಿಂದ 32 ಕಾಯಿಲೆಗಳು ಅಂತ ಏನೇನೋ ಕೊಟ್ಟಿದ್ದಾರೆ. ಅಷ್ಟಾಂಗ ಹೃದಯ, ಚರಕ ಸಂಹೃತಿ ಸಂಹಿತೆ, ಶುಶ್ರುತ ಸಂಹಿತೆ, ಇವುಗಳೆಲ್ಲ ಒಂದಷ್ಟು ಕಾಯಿಲೆಗಳು ಬರ್ತಿದ್ದಾರೆ. ಮೂಲ ಕಾಯಿಲೆಗಳು ಅಷ್ಟೇ ಇರೋದು, ಇವತ್ತಿಗೂ ಅಷ್ಟೇ ಇರೋದು. ಇವತ್ತು ಮಾಡರ್ನ್ ಸೈನ್ಸ್ ಆಯುರ್ವೇದ ಅನ್ನೋ ಪದನೇ ಉಪಯೋಗಿಸ್ಬೋದು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಇವತ್ತು ಆಯುರ್ವೇದ ಹೋಗಿ ಆಲೋಪತಿ ಆಗೋಗುತ್ತೆ, ಎಲ್ಲೋ ಹೋಮಿಯೋಪತಿ ಸ್ವಲ್ಪ ಉಳಿದೈತೆ, ಅಣುವಿಜ್ಞಾನ ಒಂದು ಸ್ವಲ್ಪ ಉಳಿದೈತೆ, ಹೋಮಿಯೋಪತಿ ಮಾಡ್ತಾ ಇದ್ದಾರೆ, ಅದು ಸಸ್ಯಗಳಿಂದ ತೆಗೆಯುತ್ತದೆ. ಇನ್ನು ಸಿದ್ಧ ಒಂದು ಸ್ವಲ್ಪ ಇದೆ, ಯುನಾನಿ ಸ್ವಲ್ಪ ಇದೆ. ಯುನಾನಿ ಮರುಭೂಮಿ ಕಡೆ ಮಾಡುವಂಥದ್ದು, ಸಿದ್ಧ ಸಸ್ಯಗಳಿಂದ ಮಾಡುವಂಥದ್ದು. ಯುನಾನಿ ಮರುಭೂಮಿ ಅಂದ್ರೆ ಅಲ್ಲಿ ಸಸ್ಯ ಇಲ್ಲ, ಅವಾಗ ಏನ್ ಮಾಡ್ಬೇಕು, ಪ್ರಾಣಿಗಳ ಮೇಲೆ ಆಧಾರ, ಅದಕ್ಕೆ ಯುನಾನಿ ವೈದ್ಯ ಪದ್ಧತಿ. ಇದು ಆಯುರ್ವೇದ ಪ್ರಮುಖ ಅಂಗಗಳು. ಈ ಎಲ್ಲ ಅಂಗಗಳದ್ದು ಗೋವಿದ. ಗೋವು ನೀಡುವಂತ ಮೂರು ಪದಾರ್ಥಗಳೇನಿದೆ, ಸಗಣಿ, ಗೋಮೂತ್ರ, ಹಾಲು. ಹಾಲಿನಿಂದ ತಯಾರಾಗುವ ಮಜ್ಜಿಗೆ, ಮೊಸರು, ಬೆಣ್ಣೆ, ತುಪ್ಪ, ತುಪ್ಪ, ಇವುಗಳನ್ನ ಉಪಯೋಗಿಸದೆ ಇವು ಮೂರಲ್ಲೂ ಔಷಧಿ ತಯಾರಾಗಲ್ಲ. ಇನ್ನು ಹಾಲೋಪತಿ ಬಿಡಿ, ಹಾಲೋಪತಿ ಬಗ್ಗೆ ಮಾತಾಡೋ ಪ್ರಶ್ನೆನೇ ಇಲ್ಲ. ಇಟ್ಸ್ ಎನ್ ನ್ಯೂ ಸೈನ್ಸ್, ದೇರ್ ಈಸ್ ನೋ ಮೆಡಿಸನ್, ಓನ್ಲಿ ಗಿವಿಂಗ್ ಆಂಟಿಬಯೋಟಿಕ್ಸ್ ಟು ಲೀಡ್ ಡೆತ್. ಇದು ಅಲೋಪತಿ ಸೈನ್ಸ್. ಇದೆ ಸುಶ್ರುತ ಸಂಹಿತೆಯಲ್ಲಿದ್ದಂತಹ ಏನು ಮೂಳೆಯ ರಿಪೇರಿಗಳು, ಇವತ್ತು ಮಾಡರ್ನ್ ಸೈನ್ಸ್ ಅಂತಿದೆ, ಅಲೋಪತಿಯಲ್ಲಿ ಇದೆ. ಇವತ್ತು ಬೇಕು ಅಲೋಪತಿ, ಎಲ್ಲಿಗೆ ಬೇಕು ಅಲ್ಲಿಗೆ ಮಾತ್ರ ಬೇಕು. ಎಲ್ಲದಕ್ಕೂ ಅಲೋಪತಿ ಡಿಪೆಂಡ್ ಅಲ್ಲ. ಇವತ್ತು ಕರೋನಾ ಅನ್ನೋ ಒಂದು ಮಹಾಮಾರಿ ಏನಿದೆ, ಇದಕ್ಕೆ ಅಲೋಪತಿಯಲ್ಲಿ ಔಷಧಿನೇ ಇಲ್ಲ. ಅವ್ರು ಆಗ್ತಾ ಇರುವಂತಹ ವ್ಯಾಕ್ಸಿನ್ ಕೂಡ ಶುದ್ಧ ಸುಳ್ಳಿನ ವ್ಯಾಕ್ಸಿನ್, ಸುಳ್ಳಿನ ಕಂತೆ. ಇದೊಂದು ದೊಡ್ಡ ಮಾಫಿಯ. ಇನ್ನು ಆಯುರ್ವೇದ ಸಾಯಿಸ್ಬಿಟ್ಟಿದ್ದಾರೆ, ಸರ್ಕಾರನೇ ಸಾಯಿಸ್ಬಿಟ್ಟಿದೆ. ಆಯುರ್ವೇದದವರು ಆಲೋಪತಿ ಅವರು ಕೆಳಗಡೆ ಒಪ್ಪುತ್ತಿದ್ದಾರೆ, ಅಣ್ಣ ನೀವು ತೋರಿಸೋದ್ರ ದಾರಿ ನಾವು ಹಂಗ ಹೋಗ್ತೀವಿ ಅಂತ. ಯಾಕಂದ್ರೆ ಆಯುರ್ವೇದ ಕಾಲೇಜಲ್ಲಿ ಓದುವಂತ BAMS ಡಾಕ್ಟರ್ಗಳು ಕನಿಷ್ಠ 2 ವರ್ಷ ಆಲೋಪತಿ ವೈದ್ಯ ಪದ್ಧತಿಯನ್ನು ಕಲಿಬೇಕು. ಕಂಪಲ್ಸರಿ ಕಲೀಲೇಬೇಕು, ಅವನು ಕಂಪಲ್ಸರಿ ಲೈಸೆನ್ಸ್ ಕೊಡೋದೇ ಅವಾಗ. ಕೊನೆಗೆ ಏನ್ ಮಾಡ್ತಾನೆ, ಇನ್ನೊಂದು 2 ವರ್ಷ ಅವ್ನು ಜಾಸ್ತಿ ಅಲ್ಲೇ ಇದ್ದು ಟ್ರೈನಿಂಗ್ ತಗೊಂಡು ಹೊರಗಡೆ ಬಂದು ಕ್ಲಿನಿಕ್ ಮಾಡಿ ಅವನೇನ್ ಮಾಡ್ತಾನೆ, ಆಲೋಪತಿಯನ್ನೇ ಕೊಡ್ತಾನೆ, ಆಯುರ್ವೇದ ಅಂತ ಕೊಡುತ್ತ. ಹೋಮಿಯೋಪತಿ ಅಲ್ಲ, ಅಣುವಿಜ್ಞಾನ ಅದು ಬೇರೆ. ಅಣುವಿಜ್ಞಾನದಲ್ಲಿ ಹೋಮಿಯೋಪತಿ ಸೇರ್ಕೊಂತದೆ ಆಯುರ್ವೇದದ್ದು. ಇಲ್ಲ, ಇದನ್ನೆಲ್ಲ ನಾವು ನೋಡಿದಾಗ ಹಲವಾರು ಋಷಿ ಮುನಿಗಳು, ಮಹರ್ಷಿ ಭಾಗವತರಾಗ್ಬೋದು, ಚರಕರಾಗ್ಬೋದು, ಶುಶ್ರುತರಾಗ್ಬೋದು, ಅಗಸ್ತ್ಯರಾಗ್ಬೋದು, ಭಾರದ್ವಾಜ ಮುನಿಗಳಾಗ್ಬೋದು, ಇವರೆಲ್ಲ ಒಂದು ಗೋವಿನ ಬಗ್ಗೆ ರಿಸರ್ಚ್ ಅನ್ನು ಮಾಡಿದ್ರು, ಸರ್ಚ್ ಮಾಡಿದ್ರು. ರಿಸರ್ಚ್ ಅಲ್ಲ, ಈಗ ಎಲ್ಲರೂ ಮಾಡ್ತಾ ಇರೋದು ರಿಸರ್ಚ್ ಅಂದ್ರೆ ಕಂಡುಹಿಡಿದಿದ್ದನ್ನು ಮತ್ತೆ ಕಂಡುಹಿಡಿಯೋದು ಅಂತ. ರಿ ಅಂದ್ರೆ ಅದೇ ತಾನೆ ಪದ ಅಂತ ನಾನು ಹೇಳ್ತೇನೆ. ರಿಸರ್ಚ್ ಅಂದ್ರೆ ಕಂಡುಹಿಡಿದಿರೋದನ್ನ ಮತ್ತೆ ಕಂಡುಹಿಡಿಯೋದು. ಅವತ್ತಿನ ಋಷಿ ಮುನಿಗಳು ಕಂಡುಹಿಡಿದಿರೋದು
ಸರ್ಚ್ ಮಾಡಿ ಓಕೆ ಅವರು ಒಂದು ಫಾರ್ಮುಲಾಗಳು ಪಡೆದ್ರು ಇವತ್ತಿಗೂ ಅದು ಪ್ರಸ್ತುತವಾಗಿದೆ ಅದನ್ನೇ ನಾವು ಪಂಚಗವ್ಯ ಅಂತ ಕರಿತೀವಿ ಅದರಲ್ಲಿ ಹೆಚ್ಚು ಆ ಫಾರ್ಮುಲಾಗಳು ಇರುವಂಥದ್ದು ಮಹಾರುಷ್ಟಿ ವಾಗ್ಭಟ್ರ ಅಷ್ಟಾಂಗ ಹೃದಯ ಮಸ್ತೆ ಅಷ್ಟಾಂಗ ಸಂಗ್ರಹ ಮತ್ತು ಚರಕ ಸಂಹಿತೆ ಸುಶ್ರುತ ಸಂಹಿತೆಯಲ್ಲಿ ಅವೆಲ್ಲವೂ ಇದೆ ನಾರದ ಸಂಹಿತೆಯಲ್ಲೂ ಇದೆ ಈ ಆಯುರ್ವೇದ ಬ್ರಹ್ಮದೇವನಿಂದ ಗೋಮಾತೆಗೆ ಬಂತು ಗೋಮಾತೆಯಿಂದ ಧನ್ವಂತರಿಗೆ ಬಂತು ಧನ್ವಂತರಿಯಿಂದ ಈ ಋಷಿಮುನಿಗಳು ಬಂತು ಋಷಿಮುನಿಗಳಿಂದ ಎಲ್ಲ ಕಡೆ ಹರಡಿತು ಓಕೆ ಆಯುರ್ವೇದ ಸತೋಗಿದೆ ಅಂತ ಮೀನ್ಸ್ ಆಯುರ್ವೇದದಲ್ಲಿ ಭಾಗಗಳಿದೆ ಆ ಒಂದು ಭಾಗವೇ ಈ ಪಂಚಗವ್ಯ ಪಂಚಗವ್ಯ ಅಂದ್ರೆ ಗೋವಿನಿಂದ ಬರುವಂತ ವಸ್ತುಗಳನ್ನು ತೆಗೆದುಕೊಂಡು ದೇಹದ ಪಂಚಭೂತಗಳನ್ನು ಸಮತೋಲನಕ್ಕೆ ತಗೊಂಡು ಬರುವಂತದನ್ನ ಪಂಚಗವ್ಯ ಚಿಕಿತ್ಸೆ ಅಂತ ನಾವು ಕರಿತೀವಿ ಪಂಚಗವ್ಯ ಥೆರಪಿ ಪಂಚಗವ್ಯ ಚಿಕಿತ್ಸೆ ಅಂತ ನಾವು ಕರಿತೀವಿ ಏನಿದು ಗೋವಿನಿಂದ ಬರುವಂತ ಸಗಣಿ ಇದರಿಂದ ಭಸ್ಮಗಳು ತಯಾರು ಮಾಡ್ತೀವಿ ಗೋಮೂತ್ರ ಗೋಮೂತ್ರವನ್ನು ಹಾಗೆ ಸೇವನೆ ಮಾಡಬಹುದು ಇಲ್ಲ ಅದಕ್ಕೊಂದು ಬಾಷ್ಪೀಕರಣ ಅಂತೀವಿ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಡಿಸ್ಟಿಲೈಸೇಷನ್ ಹಾಲು ಹಾಲನ್ನ ಹಾಗೆ ತಗೊಳ್ಳುವಂಥದ್ದಿದೆ ಅದನ್ನು ಕಾಯಿಸಿ ತಗೊಳ್ಳುವಂಥದ್ದಿದೆ ಹಾಲನ್ನ ಹೆಪ್ಪಾಕಿ ಮೊಸರು ಮಾಡಿ ತಗೊಳ್ಳುವಂಥದ್ದಿದೆ ಮಜ್ಜಿಗೆ ಕಡೆದು ಅದರಿಂದ ಬೆಣ್ಣೆ ತೆಗೆದು ಆ ಮಜ್ಜಿಗೆಯನ್ನು ಕುಡಿಬಹುದು ಆ ಬೆಣ್ಣೆಯನ್ನು ತಿನ್ಬಹುದು ತದನಂತರ ಆ ಬೆಣ್ಣೆಯನ್ನು ಮಾಡುವಂಥ ತುಪ್ಪವನ್ನು ತಿನ್ಬಹುದು ಇದಿಷ್ಟು ಗೋವಿನಿಂದ ಮುಗಿಸಿರುತ್ತೆ ಇವಿಷ್ಟು ಪಂಚಭೂತಗಳನ್ನು ಸಮತೋಲನ ತಗೊಂಡಿರ್ತದೆ ಗೋವಿನ ಸಗಣಿ ಭೂಮಿ ತತ್ವವನ್ನು ಸೂಚಿಸಿದ್ರೆ ಗೋವಿನ ಗೋಮೂತ್ರ ವಾಯು ತತ್ವವನ್ನು ಸೂಚಿಸುತ್ತೆ ಗೋವಿನ ಹಾಲು ಜಲತತ್ವವನ್ನು ಸೂಚಿಸುತ್ತೆ ಆ ಹಾಲಿನಲ್ಲೇ ಅಂತರಿಕ್ಷ ಅಂದ್ರೆ ಆಕಾಶ ತತ್ವ ಇದೆ ಈತರ್ ಆ ಈತರ್ ತತ್ವ ಏನಿದೆ ಮಜ್ಜಿಗೆಯಲ್ಲಿ ತೋರಿಸುತ್ತೆ ಇನ್ನು ಅಗ್ನಿ ತತ್ವ ಇದ್ದೇ ಇದೆ ತುಪ್ಪ ಶುದ್ಧ ಕೃತ ಅಂತ ಕರಿತೀವಿ ತುಪ್ಪ ಅಂತಲ್ಲ ತುಪ್ಪ ಇವತ್ತದೆ ಎಲ್ಲಾ ಕಡೆ ಸಿಗ್ತದೆ ಮಾಂಸದಿಂದಾನು ತುಪ್ಪ ತಯಾರು ಮಾಡ್ತಾರೆ ಎಲ್ಲಾದ್ರಿಂದಾನು ತುಪ್ಪ ಅದಕ್ಕೆ ಶುದ್ಧ ತುಪ್ಪ ಅಂತಂದ್ರೆ ಘೃತ ಅಂತ ಕರಿತೀವಿ ನಾವು ಇದಿಷ್ಟು ಸಮ್ಮೇಳನವೇ ಪಂಚಗವ್ಯ ಇದರಲ್ಲಿ ಯಾವ ಮನುಷ್ಯನ ನಾಡಿ ಪರೀಕ್ಷೆ ಇಲ್ಲ ನಾಡಿ ಪರೀಕ್ಷೆ ಅನ್ನೋದು ಜಗತ್ತಿನ ಅತ್ಯಂತ ದೊಡ್ಡ ವಿಚಾರ ತುಂಬಾ ಜನ ಇಲ್ಲ ನನಗೂ ಸಂಪೂರ್ಣ ಬರುತ್ತೆ ಅಂತ ನಾನು ಹೇಳ್ಕೊಳಲ್ಲ ನನಗೂ ಸ್ವಲ್ಪ ಬರುತ್ತೆ ನಾಡಿ ಪರೀಕ್ಷೆಯಲ್ಲಿ ನನಗೂ ಒಂದು 10% ಬರ್ಬೋದು 10% ಅಂತ ನಾನು ಹೇಳ್ಕೊಳಲ್ಲ 1% ಅಂತ ಹೇಳ್ಕೊತೀನಿ ನಾಡಿ ಪರೀಕ್ಷೆ ಅದು ಮಹಾನ್ ವಿದ್ಯೆ ಮಹಾನ್ ವಿದ್ಯೆ ಸುಮ್ಮನೆ ಹೇಳ್ತಾರೆ ನಾನು ನಾಡಿ ಪರೀಕ್ಷೆ ಮಾಡ್ತೀವಿ ವಾತ ಪಿತ್ತ ಗಮನಿಸ್ಬೋದು ಅಷ್ಟೇ ಬಿಟ್ಟು ನಾಡಿ ಪರೀಕ್ಷೆ ಅಂತಂದ್ರೆ ನೀವು ಈಗ ಗಂಟೆಯಿಂದ ಏನ್ ತಿಂದಿದ್ರಿ ಒಂದು ವರ್ಷದ ಹಿಂದೆ ಇದೇ ದಿನ ಈ ಗಂಟೆಯಲ್ಲಿ ಏನ್ ತಿಂದಿದ್ರಿ ಇಷ್ಟನ್ನು ನಿಮ್ಮ ನಾಡಿಯಲ್ಲಿ ತಿಳಿಸುವಂತದ್ದೇ ನಾಡಿ ಪರೀಕ್ಷೆ ಓಕೆ ಪಂಚಗವ್ಯ ನಾಡಿ ಪರೀಕ್ಷೆ ಜೊತೆಗಿದೆ ಹಾಗೆ ಮನುಷ್ಯ ಹುಟ್ಟುವಾಗ ಮೊದಲು ಸೃಷ್ಟಿಯಾಗುವಂಥದ್ದು ನಮ್ಮ ನಾಭಿ ಈ ನಾಭಿ ಪರೀಕ್ಷೆಯಿಂದನೂ ಪಂಚಗವ್ಯ ಜೋಡಣೆ ಓಕೆ ಹಾಗೆ ಮನುಷ್ಯನ ನಾಲಿಗೆ ಯಾಕೆಂದ್ರೆ ಲಾಲಾ ರಸವನ್ನ ಉತ್ಪಾದನೆ ಮಾಡುವಂತ ಈ ನಾಲಿಗೆ ನಮ್ಮ ದೇಹಕ್ಕೆ ಬೇಕಾದಂತೆ ಆಂಟಿಬಾಡೀಸ್ ಅನ್ನು ಸೃಷ್ಟಿ ಮಾಡುವಂಥದ್ದು ಈ ನಾಲಿಗೆಯ ಗುಣಗಳ ಮುಖಾಂತರವು ಪಂಚಗವ್ಯ ಚಿಕಿತ್ಸೆಯನ್ನು ಮಾಡ್ತೀವಿ ಹಾಗೆ ನಮ್ಮ ಕಣ್ಣು ಮೂಗು ಕಿವಿ ಹಾಗೆ ನಮ್ಮ ಕೂದಲು ಇವು ಒಂದು ಭಾಗ ಆದ್ರೆ ಒಂದು ನಾಡಿ ನಾಭಿ ಎರಡಾಯ್ತು ಹಾಗೆ ಪಂಚೇಂದ್ರಿಯಗಳು ಮೂರಾಯ್ತು ಹಾಗೆ ನಮ್ಮ ಕೂದಲು ನಾವು ವಿಸರ್ಜಿಸುವ ಕೂದಲು ಮತ್ತು ಉಗುರು ನಾಲ್ಕಾಯ್ತು ನಾವು ವಿಚಾರಿಸುವ ಮಲ ಮೂತ್ರಗಳು ಮತ್ತೆ ನಮ್ಮ ಮೂಗಿಂದ ಬರುವಂತ ಸೀನು ಕಿವಿಯಿಂದ ಬರುವಂತ ಇದು ಕಣ್ಣಿನಿಂದ ಬರುವಂತ ಇದು ಇದು ಐದು ಪಂಚಭೂತಗಳನ್ನು ಸೂಚಿಸುತ್ತೆ ಇವುಗಳ ಪರೀಕ್ಷೆಯ ಮುಖಾಂತರ ನಿಮ್ಮ ದೇಹದಲ್ಲಿ ಏನಾಗಿದೆ ಅನ್ನೋದನ್ನೇ ಪಂಚಗವ್ಯ ಚಿಕಿತ್ಸೆಯಲ್ಲಿ ನಾವು ಮಾಡುತ್ತೇವೆ ಇವುಗಳೆಲ್ಲ ತಗೊಂಡು ಇದರ ಅಬ್ಸರ್ವೇಷನ್ ಪ್ಲಸ್ ನಾಡಿ ಪರೀಕ್ಷೆಯನ್ನು ಮಾಡಿ ತದನಂತರ ಗೋವಿನ ಪಂಚಭೂತಗಳಿಂದ ಏನನ್ನು ಕೊಡಬೇಕು ತದನಂತರ ಆ ಗೋವು ತಿನ್ನುವಂತ ಕೆಲವು ಆಹಾರ ಪದ್ಧತಿಗಳಿದೆ ಸಸ್ಯಾಹಾರಿ
ಆ ಸಸ್ಯಗಳಲ್ಲಿ ಕೆಲವು ಮನುಷ್ಯನ ದೇಹಕ್ಕೆ ಅತ್ಯಂತ ಉಪಯೋಗಕಾರಿ. ಅದರಲ್ಲಿ ಒಂದು 40-45 ರೀತಿಯ ಗಿಡಮೂಲಿಕೆಗಳನ್ನು ಈ ಪಂಚಗವ್ಯದ ಸಮ್ಮಿಳತೆ ಮಾಡಿ ಮನುಷ್ಯನ ದೇಹಕ್ಕೆ ಕೊಡ್ತೀವಿ. ಇದನ್ನು ಪಂಚಗವ್ಯ ಚಿಕಿತ್ಸೆ ಅಂತ ಕರಿತೀವಿ. ಓಕೆ, ಇದನ್ನೇ ಪಂಚಗವ್ಯ ಚಿಕಿತ್ಸೆ ಅಂತ ಕರಿತೀವಿ. ಸೊ ಆ ಪದ್ಧತಿಯಲ್ಲಿ ಇಲ್ಲಿ ಚಿಕಿತ್ಸೆ ಕೊಡ್ತೀರಾ? ಹೌದು. ಓಕೆ.